ಅಧ್ಯಕ್ಷರೇ ಇವತ್ತು ಈ ರಾಜ್ಯದಲ್ಲಿ ಭಾಳ ಜನ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಇವತ್ತಿನ ಸರ್ಕಾರ ಒಂದು ಐದು ಗ್ಯಾರಂಟಿಗಳನ್ನು ನಾಡಿನ ಒಂದು ಸಮಾನತೆಯನ್ನು ಯಾರು ರಾಜ್ಯದಲ್ಲಿರ್ತಕ್ಕಂಥ ಅರುವತ್ತು ಶೇಕಡಾವಾರು ಅರುವತ್ತು ಪರ್ಸೆಂಟು ದುಡಿಯೋ ವರ್ಗ ಈ ನಾಡಿಗೆ ತೆರಿಗೆಯನ್ನು ಕಟ್ಟತಕ್ಕಂಥವರಿದ್ದಾರೆ ಅವರ ಒಂದು ಬಡತನಕ್ಕೆ ಅವರ ಅವರವರೊಂದು ಬದುಕಿಗೆ ಐದು ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಡ್ತೀವಿ ಅಂತಕ್ಕಂಥದ್ದು ಚುನಾವಣೆ ಪೂರ್ವದಲ್ಲಿ ಹೋದಂಥದ್ದು ಅಧ್ಯಕ್ಷರೇ ಭಾಳ ಜನ ವಿಶ್ಲೇಷಣೆ ಮಾಡೋದು ಆ ಐದು ಗ್ಯಾರಂಟಿಗಳು ನಮಗೆ ಸ್ವಲ್ಪ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಮಸ್ಯೆಗಳಾಯಿತು ಐದು ಗ್ಯಾರಂಟಿಗಳಿಂದ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಗೆಲುವು ದೊರಕಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥದ್ದು ಕೆಲವರು ವಿಶ್ಲೇಷಣೆ ಮಾಡ್ತಾರೆ ನಾನು ಅದಕ್ಕೇನು ದೊಡ್ಡ ಮಹತ್ವ ಕೊಡೋದಿಲ್ಲ ಅಧ್ಯಕ್ಷ ಐದು ಗ್ಯಾರಂಟಿ ಮೇಲೆ ಜನತೆ ಇವತ್ತು ಕಾಂಗ್ರೆಸ್ನ ಆಯ್ಕೆ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೂ ಮಹತ್ವ ಕೊಡೋಲ್ಲ ಇಲ್ಲಿ ಈ ಒಂದು ಚುನಾವಣೆ ನಡೆದಂಥ ವ್ಯವಸ್ಥೆಗಳು ಈ ಚುನಾವಣೆಯಲ್ಲಿ ಈ ಒಂದು ಜಾತಿ ಈಕ್ವೇಷನ್ಗಳು ಇದೆಲ್ಲ ಯಾವ್ಯಾವ ರೀತಿ ಈ ಒಂದು ಚುನಾವಣೆಯ ಕೊನೆ ಹಂತ ಕೊನೆಯ ಹಂತದಲ್ಲಿ ಜನತೆ ತೀರ್ಮಾನಗಳನ್ನು ಮಾಡಿದ್ರು ಅದೆಲ್ಲ ಈಗಾಗಲೇ ಈ ಚುನಾವಣೆಯ ಫಲಿತಾಂಶದಲ್ಲಿ ಹೋಗಿದೆ ಅದು ನಾನು ಇತ್ತಿಗೆ ವಿಶ್ಲೇಷಣೆ ಮಾಡೋದು ಅನವಶ್ಯಕ ಅಧ್ಯಕ್ಷತೆ ಚುನಾವಣೆಯಲ್ಲಿ ಗೆದ್ದ ನಂತರ ಅದನ್ನು ನಾವೆಲ್ಲ ಒಪ್ಕೊಳ್ಳೇಬೇಕು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅದು ಯಾವ ನಿರೀಕ್ಷೆ ಇಟ್ಕೊಂಡು ಜನ ಮತ ಕೊಟ್ಟಿದ್ದಾರೆ ಅದು ಮುಂದೆ ಜನವೇ ತೀರ್ಮಾನ ಮಾಡ್ತಾರೆ ಅದರ ಬಗ್ಗೆ ನನ್ನ ತಕರಾರೇನಿಲ್ಲ ಅಧ್ಯಕ್ಷ ಅಧ್ಯಕ್ಷರೇ ಈ ಸರ್ಕಾರದ ಐದು ಗ್ಯಾರಂಟಿಗಳ ಬಗ್ಗೆ ನುಡಿದಂತೆ ನಡೆದಿದ್ದೇವೆ ನಾನು ನಡೆದಿಲ್ಲ ಅಂತ ಹೇಳಲ್ಲ ಅಧ್ಯಕ್ಷರೇ ನಾನು ಸಂಪೂರ್ಣವಾಗಿ ನೀವೇನು ಹೇಳಿದ್ದೀರಿ ಅದನ್ನು ಇನ್ನೂ ನಡೆಸಲಿಲ್ಲ ಅಂತಕ್ಕಂಥ ಹೇಳಲಿಕ್ಕೆ ಹೋಗೋದಿಲ್ಲ ಪಾಪ ಪ್ರಯತ್ನ ಪಟ್ಟಿದ್ದೀರಿ ಪ್ರಯತ್ನ ಪಟ್ಟಿಲ್ಲ ಅಂತಲೂ ಹೇಳಲ್ಲ ನಾನು ಇಲ್ಲಿ ಅನ್ನಭಾಗ್ಯ ಯೋಜನೆ ಇಶ್ಯೂ ಬಂದಾಗ ಹಲವಾರು ರೀತಿಯಲ್ಲಿ ಚರ್ಚೆಗಳಾಯಿತು ನೀವು ಕಾಂಗ್ರೆಸ್ ಪಕ್ಷ ಇದನ್ನು ಕೊಟ್ಟಿದ್ದು ದೇಶಕ್ಕೆ ಅನ್ನಭಾಗ್ಯ ಯೋಜನೆ ಹಸಿದ ಹೊಟ್ಟೆಗೆ ಅನ್ನ ಕೊಟ್ಟವರು ಕಾಂಗ್ರೆಸ್ ಅಂತ ಆ ಭಾಗದಿಂದ ಒಂದು ಕಡೆ ಕೂಗ್ತಾ ಇದ್ದಿದ್ದು ಕೇಳಿಸ್ಕೊಂಡಿದ್ದೇನೆ ಇಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ನಂತರ ಐದು ಕೆ ಜಿ ಅಕ್ಕಿಯನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ ಅಂತೇಳಿ ಈ ಭಾಗದಿಂದಲೂ ಚರ್ಚೆ ಮಾಡಿದ್ದು ನೋಡಿದ್ದೇನೆ ಅಧ್ಯಕ್ಷರು ಅಧ್ಯಕ್ಷರೇ ಈ ಒಂದು ದೇಶದಲ್ಲಿ ಬಡತನ ಅಂತಕ್ಕಂಥದ್ದು ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ದಿನದಿಂದಲೂ ಯಾವೊಂದು ದೇಶದಲ್ಲಿ ಆಹಾರದ ಕೊರತೆಯನ್ನು ನಾವು ಕಾಣ್ತಾ ಇದ್ದು ಸ್ವಾತಂತ್ರ್ಯ ಬಂದ ನಂತರ ಮೊದಲನೇ ಬಜೆಟ್ನಿಂದಲೂ ಇದ್ರ ಬಗ್ಗೆ ಚರ್ಚೆಗಳಾಗ್ತಾ ಬಂದಿದ್ದಾವೆ ನೋಡಿದ್ದೇನೆ ಅಲ್ಲಿಂದಲೂ ಈ ಒಂದು ಆಹಾರ ಭದ್ರತೆಯ ಬಗ್ಗೆ ಬಡವರಿಗೆ ಇವತ್ತು ಅವರ ಕೈಗೆ ಎಟಕ್ತಕ್ಕಂಥ ರೀತಿಯಲ್ಲಿ ಪದಾರ್ಥಗಳು ದೊರಕಬೇಕು ಅಂತಕ್ಕಂಥದ್ದು ಸ್ವಾತಂತ್ರ್ಯ ಬಂದ ದಿನದಿಂದಲೂ ಹಲವಾರು ಸರ್ಕಾರಗಳಿಂದ ಅದರ ಬಗ್ಗೆ ವಿಶೇಷವಾದಂಥ ಗಮನ ಏನು ಕೊಟ್ಕೊಂಡು ಒಂದೊಂದು ಸರ್ಕಾರದಲ್ಲಿ ಒಂದೊಂದು ರೀತಿ ಬೆಳವಣಿಗೆ ಆಗಿದೆ ಅಧ್ಯಕ್ಷ ಇದು ನೆನ್ನೆ ಮೊನ್ನೆ ಬಂದಂಥದ್ದಲ್ಲ ಬಹುಶಃ ಈ ದೇಶದಲ್ಲಿ ಪ್ರಥಮ ಬಾರಿಗೆ ಬಡವರಿಗೆ ಉಚಿತವಾಗಿ ಅಕ್ಕಿ ಕೊಡಬೇಕು ಅಂತ ಹೇಳಿ ಇಲ್ಲ ಕಡಿಮೆ ದರದಲ್ಲಿ ಅಕ್ಕಿ ಕೊಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದು ತಮಿಳ್ನಾಡಿನಲ್ಲಿ ದೊರೆಯವರು ಅಂತಕ್ಕಂಥದ್ದನ್ನು ನಾನು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಅಧ್ಯಕ್ಷ ತಮಿಳುನಾಡಿನಲ್ಲಿ ಪ್ರಾರಂಭ ಆದಂಥದ್ದು ಇದು ಬಡವರಿಗೆ ಉಚಿತವಾಗಿ ಉಚಿತ ದರದಲ್ಲಿ ಅಕ್ಕಿಯನ್ನು ಕೊಡಬೇಕು ಅಂತಕ್ಕಂಥದ್ದು ಅದಾದ ನಂತರ ಆಂಧ್ರ ಪ್ರದೇಶದಲ್ಲಿ ಎನ್ ಟಿ ರಾಮರಾಯರು ಅಧಿಕಾರಕ್ಕೆ ಬಂದಾಗ ಎರಡು ರೂಪಾಯಿಗೆ ಕೆ ಜಿ ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮ ಈ ದೇಶದಲ್ಲಿ ಪ್ರಥಮವಾಗಿ ನಾವು ಕಂಡಂಥದ್ದು ಅದಾದ ನಂತರ ಅಧ್ಯಕ್ಷರೇ ಇಲ್ಲೇನೋ ಜಿ ಟಿ ದೇವೇಗೌಡರು ಎಂಬತ್ಮೂರನೇ ಇಸ್ವಿ ಸರ್ಕಾರದ್ದು ಸ್ಮರಿಸ್ಕತಾ ಇದ್ದು ಬಹುಶಃ ಅವತ್ತು ಆ ಜನತಾದಳ ಕ್ರಾ ಜನತಾ ಪಾರ್ಟಿ ಕ್ರಾಂತಿ ಸರ್ಕಾರ ಮೊದಲನೇ ಬಾರಿಗೆ ಕ್ರಾ ಕಾಂಗ್ರೆಸ್ ಇತರ ಸರ್ಕಾರ ಬಂದಾಗ ಅವರು ಮುಖ್ಯಮಂತ್ರಿಗಳಿದ್ದಾಗ ಎರಡು ರೂಪಾಯಿ ಕೆ ಜಿ ಅಕ್ಕಿ ಕೊಡ್ತಕ್ಕಂಥದ್ದು ಪ್ರಥಮವಾಗಿ ಈ ರಾಜ್ಯದಲ್ಲಿ ಪ್ರಾರಂಭ ಆಯಿತು ಅದಾದ ನಂತರ ಅಧ್ಯಕ್ಷರೇ ಎಂಬತ್ತೊಂಬತ್ತರಲ್ಲಿ ಬಂದಂಥ ಸರ್ಕಾರ ಎರಡು ರೂಪಾಯಿ ಕೆ ಜಿ ಅಕ್ಕಿ ಕೊಡ್ತಕ್ಕಂಥದ್ದು ನಿಲ್ಲಿಸಿದರು ಇದಾದ ನಂತರ ಅಧ್ಯಕ್ಷರೇ ನಾನು ಹೀಗೆ ಹಳೆಯ ಬಜೆಟ್ಗಳ ಬಗ್ಗೆ ನಾನು ಸ್ವಲ್ಪ ಗಮನ ಹರಿಸ್ಲಿಕ್ಕೆ ಹೋದಾಗ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರು ಈಗಿನ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾಗಿ ಸಾರಿ ಆವತ್ತು ಹಣಕಾಸು ಸಚಿವರಾಗಿ ಆರ್ಥಿಕ ಸಚಿವರಾಗಿ ಅಧ್ಯಕ್ಷೆ ತೊಂಬತ್ತೈದು ತೊಂಬತ್ತಾರರಲ್ಲಿ ಅವರ ಬಜೆಟನ್ನು ಮಣ್ಣೆ ಮಾಡಬೇಕಾದ್ರೆ ಅವರು ಅವತ್ತಿನ ಪರಿಸ್ಥಿತಿಗಳ ಬಗ್ಗೆ ವಿಶ್ಲೇಷಣೆ ಮಾಡಿದ್ದಾರೆ ಭಾರತ ಸರ್ಕಾರವು ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಮೂಲಕ ನೀಡುವ ಅಕ್ಕಿಯ ಬೆಲೆಯು ಎರಡು ವರ್ಷಗಳ ಅವಧಿಯೊಳಗೆ ಒಂದು ಕೆ ಜಿಗೆ ನಾಲ್ಕು ರೂಪಾಯಿ ಐವತ್ತೆಂಟು ರೂಪಾಯಿಗಳಿಂದ ಆರು ರೂಪಾಯಿ ನಲವತ್ತೆಂಟು ರೂಪಾಯಿಗಳಿಗೆ ಹೆಚ್ಚಿದೆ ಅವತ್ತಿನ ಕಾ ಸರ್ಕಾರ ಕೇಂದ್ರ ಸರ್ಕಾರ ನಾಲ್ಕು ರೂಪಾಯಿ ಐವತ್ತೆಂಟು ಐವತ್ತೆಂಟು ಪೈಸೆ ಇದ್ದಂಥ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ಎರಡು ವರ್ಷದ ಸುಮಾರು ಆರು ರೂಪಾಯಿ ನಲವತ್ತೆಂಟು ಪೈಸಕ್ಕೆ ಏರಿಕೆ ಮಾಡಿದರು ಅಧ್ಯಕ್ಷರೇ ಹಣದುಬ್ಬರದ ಪ್ರಮಾಣವು ಎರಡಂಕಿಯನ್ನು ತಲುಪಿದ್ದರಿಂದ ಹಾಗೂ ಕೊಳ್ಳುವ ಶಕ್ತಿ ಕುಕ್ಕಿದ್ದರಿಂದ ಸಮಾಜದ ದುರ್ಬಲ ವರ್ಗಗಳ ಜನರ ಜನರು ಜೀವನ ಸಾಗಿಸುವುದೇ ಕಷ್ಟವಾಗಿದೆ ಆ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಅವತ್ತು ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಜನತಾದಳದ ಸರ್ಕಾರ ರಚನೆ ಆದಾಗ ದೇವೇಗೌಡರ ನಾಯಕತ್ವದಲ್ಲಿ ಹತ್ತು ಕೆ ಜಿ ಅಕ್ಕಿನ ಆಗ ತ್ರಿವರ್ಣ ಪಡಿತರ ಚೀಟಿ ಅಂತ ಇತ್ತು ತ್ರಿವರ್ಣ ಪಡಿತರ ಚೀಟಿಯ ವ್ಯವಸ್ಥೆನಲ್ಲಿ ಅಧ್ಯಕ್ಷರೇ ಮೂರು ರೂಪಾಯಿ ಇಪ್ಪತ್ತು ಪೈಸಕ್ಕೆ ದರದಲ್ಲಿ ಹತ್ತು ಕೆ ಜಿ ಅಕ್ಕಿಯನ್ನು ತ್ರಿವರ್ಣ ಪಡಿತರ ಚೀಟಿ ಹೊಂದಿರತಕ್ಕಂಥವ್ರು ಕೊಡ್ತಕ್ಕಂಥ ಕಾರ್ಯಕ್ರಮ ಅವತ್ತಿನ ಆರ್ಥಿಕ ಸಚಿವರು ಸಿದ್ದರಾಮಯ್ಯವರೇ ದೇವೇಗೌಡರ ನಾಯಕತ್ವದಲ್ಲಿ ಈ ರಾಜ್ಯದಲ್ಲಿ ಕೊಡಲಿಕ್ಕೆ ಪ್ರಾರಂಭ ಮಾಡೋದು ಅಧ್ಯಕ್ಷರೇ ನಂತರ ನಾನು ಈ ಸದನಕ್ಕೆ ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀನಿ ಏನು ಕ್ರೆಡಿಟ್ ತಗೊಳಕ್ಕಲ್ಲ ಏನೋ ಕ್ರೆಡಿಟ್ ತಗೋಬೇಕು ಅನ್ನೋದಲ್ಲ